ಒಂದು ಕೈತಾ ಇದ್ದೀನಿ, ಪ್ರಜಾಗಿರಿ ಕ್ಷಮಿಸಬೇಕು. ಆಮೇಲೆ ಧನ್ಯವಾದಗಳು. ನಮ್ಮ ಗೌರ್ಮೆಂಟ್ ನಾವು ಬಂದಿರೋದು ಈಗ ಲೋಕಸಭೆ ಚುನಾವಣೆಗೋಸ್ಕರ ಬಂದಿದ್ದೀವಿ. ಈ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಮತ್ತೆ ಅಭಿವೃದ್ಧಿ ಬಗ್ಗೆ ಎಲ್ಲ ಡಾಕ್ಟರ್ ಶಂಕರಮೇ ತಮ್ಮ ವಿವರವಾಗಿ ಹೇಳಿದ್ದಾರೆ. ಈಗ ನಾವು ಹೇಳೋದು ಏನಿಲ್ಲ ಹೆಚ್ಚಿಗೆ. ನಮ್ಮೇನೇನಪ್ಪ ಅಂದ್ರೆ ನೀವು ನಮ್ಮನ್ನು ಎಲೆಕ್ಟ್ ಮಾಡಿದ್ರೆ ನಮ್ಮ ಗುಲ್ಬರ್ಗ ಮತಕ್ಷೇತ್ರ ಮತ್ತು ಸೇಲಂ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ, ನಾವು ಡಾಕ್ಟರ್ ಶಂಕರ ಸೇರ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಒಂದು ಮಾತು ಕೊಡ್ತೀನಿ. ನೀವೆಲ್ಲ ನಮಗೆ ಪ್ರಜೆಮಂತ್ರಿ ಗೆಲ್ಲಿಸಿದ್ರೆ ನೀವು ಒಂದು ಅವಕಾಶ ಆಶೀರ್ವಾದ ಅವಕಾಶ ಕೊಟ್ಟರೆ ನಾವು ಎಂಪಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jevargi Road. Admission are open. Contact for details. ಎಲ್ಲರೂ ಒಟ್ಟಾಗಿ ಒಮ್ಮತದಿಂದ ಗೆಲ್ಲಿಸಿದ ವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 7ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ತಾವು ಹಾಕ್ತಕ್ಕಂತ ಒಂದು ಮತ ಈ ದೇಶದ ಭವಿಷ್ಯವನ್ನೇ ನಿರ್ಮಾಣ ಮಾಡತಕ್ಕಂತ ಮತ ಇದು. ಕೇಶವರ ಗ್ರಾಮ ಯಾವತ್ತು ಕೂಡ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಇದೆ. ತಾವೆಲ್ಲ ಯಾವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಾಧಾಕೃಷ್ಣಜಿಯವರನ್ನ ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿದೆ. ರಾಧಾಕೃಷ್ಣ ಅವರು ಒಬ್ಬ ಸೌಮ್ಯ ಸ್ವಭಾವದ, ಎಲ್ಲರ ಜೊತೆ ಒಳ್ಳೆ ಒಡನಾಟ ಉಳ್ತಕ್ಕಂತ, ಎಲ್ಲ ಸಮಾಜದ ಜೊತೆ ಒಳ್ಳೆ ಬಾಂಧವ್ಯ ಉಳ್ತಕ್ಕಂತ ಒಬ್ಬ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂತ ಮತ್ತು ಯಾರೊಬ್ಬರಿಂದ ಬರಲಿ ಅವರಿಗೆ ಬಹಳ ಸೌಜನ್ಯದಿಂದ ಅವರ ಕೆಲಸಗಳನ್ನು ಮಾಡಿ ಕೊಡ್ತಕ್ಕಂತ ಮತ್ತು ಯಾವತ್ತೂ ಒಂದು ಏನು ಅಪೇಕ್ಷೆ ಪಡೆದೇ ಇರ್ತಕ್ಕಂತ. ರಾಜಕೀಯದಲ್ಲಿ ನಾವು MLA ಆಗಬೇಕು, MP ಆಗಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಿಲ್ಲ. ಮತ್ತು ಅನಿವಾರ್ಯವಾಗಿ ಅವರು ಸ್ಪರ್ಧೆ ಮಾಡಬೇಕಾಗಿ ಬಂದಿದೆ. ಯಾಕಂತಂದ್ರೆ ನಮ್ಮ ನಾಯಕರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಮತ್ತು ಇಂಡಿಯಾ ಒಕ್ಕೂಟದ ಅಧ್ಯಕ್ಷರಾದ ಮೇಲೆ ಇಡೀ ದೇಶದ ಜವಾಬ್ದಾರಿ ಅವರ ಮೇಲೆ ಇರೋದ್ರಿಂದ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ನಾವೇ ಎಲ್ಲ ಜನ ಒತ್ತಾಯ ಮಾಡಿ ಇವತ್ತು ರಾಧಾಕೃಷ್ಣ ಅವರಿಗೆ ಕಣಕ್ಕಿಳಿಸಿದ್ದೀವಿ. ನಾನು ತಮ್ಮಲ್ಲಿ ಕರ್ಕಡೆ ಮನವಿ ಮಾಡ್ಕೊಳ್ಳೋದಿಷ್ಟೇ. ಈ ಓಟ್ ಹಾಕ್ತಕ್ಕಂತ ಸಂದರ್ಭದಲ್ಲಿ ಏನು ಆಲೋಚನೆ ಮಾಡ್ತೀವಿ? ಯಾಕೆ ಓಟ್ ಹಾಕ್ಬೇಕು? ಓಟ್ ಹಾಕ್ಬೇಕು ಅಂತಂದ್ರೆ ನಾವು ಅಭ್ಯರ್ಥಿನೂ ನೋಡ್ತೀರಿ, ಅಭ್ಯರ್ಥಿ ಹಿಂದೆ ಇರ್ತಕ್ಕಂಥ ಪಕ್ಷನೂ ನೋಡ್ತೀರಿ, ಆ ಪಕ್ಷದ ಹಿಂದೆ ಇರ್ತಕ್ಕಂಥ ಸಿದ್ಧಾಂತ ನೋಡ್ತೀರಿ, ಆಮೇಲೆ ಆ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡ್ತೀರಿ, ಮತ್ತೆ ಅದರಿಂದ ಏನು ಸಾಮಾನ್ಯ ಜನರಿಗೆ ಲಾಭ ಆಗಿದೆ, ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಖಂಡಿತವಾಗಿ ನೋಡ್ತೀರಿ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಸದಾಶಯ, ಅವ್ರಿಗೆ ಏನಾಗಿತ್ತು ಅಂತಂದ್ರೆ ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಬರಬೇಕು, ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಸ್ವಾಭಿಮಾನದ ಬದುಕು, ಇವತ್ತು ಕಾಂಗ್ರೆಸ್ ಪಕ್ಷದ ಇವತ್ತು ಸಿದ್ಧಾಂತ ಇದೆ. ಅದೇ ನಮ್ಮ ಸಂವಿಧಾನದ ಸದಾಶಯ ಕೂಡ ಆಗಿದೆ. ತಾವು ಆಲೋಚನೆ ಮಾಡಿ, 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಮತ್ತು ಅವರು ಮತ್ತೆ ಓಟ್ ಕೇಳಲಿಕ್ಕೆ ಒತ್ತು ಬರ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಲೋಕಸಭಾ ಸಭೆಗೆ ಆಯ್ಕೆ ಆದರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅಂತ ದಿಗ್ಗಜ ನಾಯಕರು ಕೂಡ ನಾವು ಕಲಬುರಗಿಯಿಂದ ಗೆಲ್ಲಿಸಲಿಕ್ಕೆ ಆಗಲಿಲ್ಲ. ಅದು ಕಾರಣ ಬೇರೆ ಬೇರೆ ಇದೆ. ಭಾರತೀಯ ಜನತಾ ಪಾರ್ಟಿಯ ಕುತಂತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಗೆಲ್ಲಿಕ್ಕೆ ಆಗಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಸೋಲು ಅವ್ರದ್ದಲ್ಲ, ಇದು ಕಲಬುರಗಿಯ ಸೋಲು, ಕಲಬುರಗಿ ಅಭಿವೃದ್ಧಿಯ ಸೋಲಾಯ್ತು. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆಗೆ ಇನ್ನೊಂದು ಹೆಸರು ಏನಂತಂದ್ರೆ ಅದು ಅಭಿವೃದ್ಧಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಮಿಸ್ಟರ್ ಡೆವಲಪ್ಮೆಂಟ್ ಅಂತ ಎಲ್ಲ ಇಡೀ ಕರ್ನಾಟಕ ರಾಜ್ಯ ಗುರುತಿಸ್ತಾ ಇದೆ. ಯಾಕಂದ್ರೆ ಅವರು ಅನೇಕ
ಖಾತೆಗಳ ಸಚಿವರಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವತ್ತೂ ಕೂಡ ಅಭಿವೃದ್ಧಿ ದರೋಡೆ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂತ ಒಬ್ಬ ನಿಷ್ಕಳಂಕ ರಾಜಕಾರಣಿ. ಅಂತ ಒಬ್ಬ ನಮ್ಮ ಭಾಗಕ್ಕೆ ಎಂದೂ ಯಾರು ಮರೆಯಕ್ಕಾಗದೆ ಇರತಕ್ಕಂತ ಆರ್ಟಿಕಲ್ 371 ಗೆ ಕೊಟ್ಟಿರ್ತಕ್ಕಂತ ಮಾನ್ಯ ನಾಯಕನಿಗೆ ಸೋಲಾಯಿತು. ಅದು ಕಲಬುರಗಿಯ ಸೋಲಾಯಿತು, ಕಲ್ಯಾಣ ಕರ್ನಾಟಕದ ಸೋಲಾಯಿತು. ಅದಾದ್ಮೇಲೆ ಆಸೆಯಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಎಂಎಲ್ಸಿ ಯಾದವ್ ಏನ್ ಮಾಡಿದ್ರು, 5 ವರ್ಷ ನೀವು ಅವ್ರ ಲೆಕ್ಕ ಕೊಡ್ಬೇಕು, 5 ವರ್ಷ ಏನ್ ಕೆಲಸ ಮಾಡಿದ್ದಾರೆ ಎಂದು ನಾ ಪ್ರಸಾದ್ ಕೆಲಸ ಕಲಬುರಗಿ ಲೋಕಸಭಾ ಮತಕ್ಷೇತ್ರದಲ್ಲಿ ಆಗಲಿಲ್ಲ. ಉಲ್ಟಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥ ಅನೇಕ ಪ್ರಾಜೆಕ್ಟ್ ಹಿಂದೋದು, ಅದು ರೈಲ್ವೆ ಡಿವಿಷನ್ ಆಗಿರ್ಬೋದು, ಟೆಕ್ಸ್ಟೈಲ್ ಪಾರ್ಕ್ ಆಗಿರ್ಬೋದು, ನಿಮ್ಸ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅನ್ನ ಕಲಬುರಗಿಗೆ ಸ್ಯಾಂಕ್ಷನ್ ಮಾಡಿಸಿದ್ರು, ಅದು ವಾಪಸ್ ಹೋಯ್ತು. ಅನೇಕ ಪ್ರಾಜೆಕ್ಟ್ಗಳು ಯಾವುದು ನ್ಯಾಷನಲ್ ಹೈವೇಗಳನ್ನ ಸ್ಯಾಂಕ್ಷನ್ ಮಾಡಿಸಿದ್ರು ಎಲ್ಲ ನಿಂತೋದು, ಯಾವುದು ಕೆಲಸ ಆಗಿಲ್ಲ. 5 ವರ್ಷಗಳ ಕಾಲ ಕಾಲಹರಣ ಮಾಡಿದ್ರು. ಅವರಿಗೆ ಓದ್ ಕೇಳಕ್ಕೇನು ಮುಖ ಇಲ್ಲ ಅಂತ ಹೇಳಿ ಹೋದಲೆಲ್ಲ ಬಿಜೆಪಿ ಕಾರ್ಯಕರ್ತರು ಕಿರಿಕಿರಿ ಮಾಡಿದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ನನ್ನ ಮುಖ ನೋಡ್ಬಿಟ್ಟು ಹಾಕ್ಬೇಡ್ರಿ, ಮೋದಿ ಮುಖ ನೋಡ್ಬಿಟ್ಟು ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಆ ತರ ಮಾಡಿದ್ರೆ ನಮಗೆ ಪಕ್ಷಕ್ಕೆ ಹಾನಿ ಆಗ್ತದೆ. ಪಕ್ಷಕ್ಕೆ ಹಾನಿ ಮಾಡುವಂತ ಕೆಲಸ ದಯವಿಟ್ಟು ಮಾಡಬೇಡ್ರಿ. ಗ್ರೂಪಿಸಂ ಆದ್ರೆ ಸ್ವಲ್ಪ ಏರಪೇರ ಆಗ್ತದೆ, ಅದಕ್ಕೆ ದಯವಿಟ್ಟು ಅದನ್ನು ನಾವು ಸರಿಪಡಿಸಿಕೊಳ್ಬೇಕು ಕೇಶವರ ಗ್ರಾಮದಲ್ಲಿ. ಅದರಾಗಿ ಸ್ಪೆಷಲಿ ನಮ್ಮ ಸಮಾಜ ದಲಿತ ಸಮಾಜದಲ್ಲಿ ಸಮಾಜದಲ್ಲಿ ಸ್ವಲ್ಪ ಏರುಪೇರುಗಳಿವೆ, ಅವೆಲ್ಲರೂ ಒತ್ತಡ ನಾನು ಈ ಎಲೆಕ್ಷನ್ ಮುಗಿದ ತಕ್ಷಣ ಅಲ್ಲಿ ಬಂದು ನಮ್ಮ ದಲ್ಲಿಯಲ್ಲಿ ಕುಂತು ಸರಿಪಡಿಸ್ತೀನಿ. ಆಲ್ರೆಡಿ ಈಗ 8 ದಿವಸ ನೀಡಿದ್ರು ಅದೇ ಕೆಲಸ ಮಾಡಿದ್ವಿ. ಸ್ವಲ್ಪ ಸ್ವಲ್ಪ ಮುಂದೆ ಸ್ವಲ್ಪ ಬೆಳವಣಿಗೆ ಆಗಿದೆ, ಸರಿಯಾದಂತ ಬೆಳವಣಿಗೆ ನಮ್ಮ ಮುಂದೆ ಇಲ್ಲಿ ಬಂದು ಇದು ಮಾಡ್ತೀನಿ. ನಾವು ಎಕ್ಸ್ಚೇಂಜ್ ಹೇಳೋದ ಭಾಷಣಕ್ಕಿಲ್ಲ. ಈಗ ನಾವು ಎಲೆಕ್ಷನ್ ದಿವಸ ಓಟ್ ಹಾಕಿದ ದಿವಸ ಬೂತ್ ಮಟ್ಟದಲ್ಲಿ ಯಾವ ಬೂತ್ನಲ್ಲಿ ಓಟ್ಗಳು ಬಂದಿಲ್ಲ, ಯಾರ ಮನೆಯಲ್ಲಿ ಬಂದಿಲ್ಲ ಅಂತ ಕೇಳ್ಕೊಂಡು ಅವ್ರ ಮನೆಯಲ್ಲಿ ಕರ್ಕೊಂಡು ಬಂದು ಓಟ್ ಹಾಕ್ತಂತ ಕೆಲಸ ನಾವು ಕಾರ್ಯಕರ್ತರು ಮಾಡಬೇಕು. ಅಂದಾಗ ಮಾತ್ರ ನಾವು ಕೆಎಸ್ ಆಸರೆ ಸಾಧ್ಯ ಅದ ಇಲ್ಲ. ಸುಮ್ಮನೆ ಮೆರವಣಿಗೆ ಮಾಡಿದೇವೆ ಕುಡಿದೇವೆ ಕುಪ್ಪಳಿಸ್ದೇವೆ ಅಂತಂದ್ರೆ ಆಗಲ್ಲ. ನಾವು ಫೀಲ್ಡ್ನಾಗಿರೋ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಓಟ್ ಹೆಚ್ಚು ಬರ್ತಾವೆ, ಯಾವ ಮನೆಯಲ್ಲಿ ಬಂದರು ಓಟ್ ಅಂತ ನೋಡಬೇಕು ಲಿಸ್ಟ್, ಅವ್ರಿಗೆ ಹೋಗಿ ಕರ್ಕೊಂಡು ಬರ್ತಕ್ಕಂತ ಕೆಲಸ ಮಾಡಬೇಕು. ಈ ಕೆಲಸ ಮಾಡಿದಾಗ ನಮ್ಮ ಅಭ್ಯರ್ಥಿ ಜಯಸಂದ್ರೆ ಸಾಧ್ಯ ಇದೆ. ಅವರು ರಾಧಾಕೃಷ್ಣ ಸಾಹೇಬರ ಬಗ್ಗೆ ಹೇಳಬೇಕಾದ್ರೆ ಅವರು ರಾಜಕಾರಣಿಗಳಿಗೆ ಎಲ್ಲರೂ ಕೂಡ ಸಾಕಷ್ಟು ಸಾವಿರಾರು ಕುಟುಂಬಗಳಿಗೆ ಸಹಾಯ ಮಾಡಿದಂತ ಶ್ರೇಯಸ್ಸು ಅವರಿಗೆ ಸಲ್ತದೆ. ಅವ್ರು ಎಷ್ಟೋ ಜನಗಳಿಗೆ ನೌಕರಿ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ರು ನೌಕರಿ ಎಷ್ಟೋ ಜನರಿಗೆ ಮಾಡಿಸ್ತಾರೆ. ಗುಲ್ಬರ್ಗದಂತ ಫೋನ್ ಮಾಡಿದ್ರೆ ಅವರೆಲ್ಲರಿಗೆ ಅವರಿಗೆ ಅವರಿಗೆ IAS IPS ಆಫೀಸರ್ಗಳು ಜೊತೆ ಬಹಳ ಒಳ್ಳೆ ಸಂಬಂಧ ಇಟ್ಟುಕೊಂಡು ಬರದಂತ ರಾಧಾಕೃಷ್ಣ ಸಾಹೇಬರು ಅವರು ಈ ಫೀಲ್ಡ್ ಬರ್ತಾರೆ ಅಂತಂದ್ರೆ ಅವರು ಒಂದು ಕೂಸೋದ್ರೂ ಕೂಡ ಅವರು ಕೆಲಸ ಮಾಡಿಕೊಡ್ತಕ್ಕಂತ ಶಕ್ತಿ ತಾಳ್ಮೆ ಅವರಲ್ಲಿದೆ. ಯಾರನ್ನು ಸಿಂಪಲ್ ಆಗಿ ಸಿಂಪಲ್ ಮನುಷ್ಯರು ಹೇಳಿದ್ರು ಅವರಿಗೆ ಮಾತಾಡಿಕೊಡ್ತಾ ಶಕ್ತಿ ತಾಳ್ಮೆ ಅವರಲ್ಲಿದೆ. ಅದಕ್ಕೆ ಅಂತ ವ್ಯಕ್ತಿಗಳು ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ಬಂದಿದ್ದು ನಮ್ಮೆಲ್ಲರ ಭಾಗ್ಯ, ನಮ್ಮ ಪುಣ್ಯ ಅಂತ ನಾವು ಅಂದ್ಕೊಳ್ಬೇಕು. ಅಂತವರಿಗೆ ಅತ್ಯಂತ ಬಹುಮತದಿಂದ ಎಲ್ಲಾ ಏರಿಯಾದಲ್ಲಿ ಒಳ್ಳೆಯ ಸ್ಥಿತಿ ಇರೋದೇ ಗಾಳಿ ಇದೆ. ಆ ಗಾಳಿ ಇಡೀ ಓಟ್ ಮುಗಿಯವರಿಗಿಂತಲೂ ಅದೇ ಹುಮ್ಮಸ್ಸು ನಮ್ಮೆಲ್ಲರಲ್ಲೂ ಇರಲಿ ಅಂತ ಹೇಳಿ ನಾನು ಹೇಳ್ತಾ ನನಗೆ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆ ಗಣ್ಯರಿಗೆ ನಮಸ್ಕರಿಸಿ ನನ್ನ ಮಾತಿಗೆ. ಜೈ ಕಾಂಗ್ರೆಸ್. This video presented by Al Sharia PU College for Boys and Girls, MSK Mill Road. Al Sharia PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony. Al Sharia BSc Degree College for Girls, Yadula Colony. And Al Sharia Public School powered by LED, Old Jewargi Road. Admission are open. Contact for details.